ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರುದ್ರೇಶ್ ಫ್ರಮ್ ಯೋ ರುದ್ರ ಆಂಡ್ರಾಯ್ಡ್ ಟೆಕ್. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆಯಿಂದ ಒಂದು ವಿಷಯ ಟ್ರೆಂಡಿಂಗ್ ಇರುವಂಥದ್ದು, ಅದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಟ್ವಿಟರ್ ಅಂದ ಒಂದು ಸೋಷಿಯಲ್ ಮೀಡಿಯಾಸ್ಗಳು ಬ್ಯಾನ್ ಆಗುತ್ತೆ ಅಂತ. ಸೊ ಇದೇ ವಿಚಾರವಾಗಿ ಕೆಲವೊಬ್ಬರು ಫೇಕ್ ನ್ಯೂಸ್ ಹಬ್ಸೋರು ಏನಿರ್ತಾರೆ, ಈ ವಿಚಾರನ ಇಟ್ಕೊಂಡು ಕೆಲವೊಂದು ಫೇಕ್ ನ್ಯೂಸ್ನ ಹಬ್ಬಿಸ್ತಾ ಇರುವಂಥದ್ದು. ಓಕೆನಾ, ಈ ಮೆಸೇಜ್ನ ಕಳಿಸಿ ನಿಮಗೆ ಅಥವಾ ಇನ್ಸ್ಟಾಗ್ರಾಮ್ ಬ್ಲಾಕ್ ಆಗುತ್ತೆ, ನಿಮ್ಮದು ಅಕೌಂಟ್ನ ಬ್ಲಾಕ್ ಆಗುತ್ತೆ, ಈ ಮೆಸೇಜ್ ಕಳಿಸಿದ ತಕ್ಷಣ ನಿಮಗೆ ಅಕೌಂಟು ವಾಪಸ್ ಸಿಗುತ್ತೆ ಅಂತ ಎಲ್ಲ ನಿಮಗೆ ಒಂದು ಮೆಸೇಜ್ಗಳು ಬಂದಿರ್ಬೋದು, ಬಂದಿಲ್ಲ ಅಂದರೆ ಕೆಲವು ದಿನದಲ್ಲಿ ಬರುತ್ತೆ. ಓಕೆನಾ, ಸೊ ನನಗೆ ಇವತ್ತು ಆ ಮೆಸೇಜು ಬಂದು ರಿಸೀವ್ ಆಗಿರುವಂಥದ್ದು. ಸೊ ಇದು ಮ್ಯಾಟರ್ ನಿಜಾನ, ಈ ಥರ ಕಳಿಸಿರಲ್ಲ ನಿಜ ಆಗುತ್ತಾ ಅಂತ ಕೆಲವೊಬ್ರು ನಂಬಲ್ಲ. ಓಕೆನಾ, ಕೆಲವೊಬ್ರು ಇದನ್ನೇ ನಂಬ್ಕೊಂಡು ಇರೋರು ಇರ್ತಾರೆ. ಯಾಕೆಂದರೆ ಇದೇ ರೀತಿ ನಾನು ವಾಟ್ಸಪ್ಪಲ್ಲೂ ಒಂದು ವ್ಯಾಟ್ಸಾಪಿಂದು ಪ್ರೈವಸಿ ಪಾಲಿಸಿ ಬಂದಾಗ ಇದೇ ರೀತಿ ಮೆಸೇಜ್ಗಳು ಬಂದಿತ್ತು ಅಂತ ಇದೇ ರೀತಿ ಒಂದು ವೀಡಿಯೋ ಕೂಡ ಮಾಡಿದ್ದೆ. ಓಕೆನಾ, ಅದೇ ರೀತಿ ಈ ಇನ್ಸ್ಟಾಗ್ರಾಮಿಂದು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತು. ಸೊ ತಿಳ್ಕೊಳ್ಳೋಣ, ಇದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಬ್ಯಾನ್ ಆಗುತ್ತೆ ಅಂತಲೂ ಇದರಲ್ಲಿ ಇನ್ಫಾರ್ಮೇಷನ್ಸ್ನ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಿರುತ್ತಾರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ನನ್ನ ಚಾನಲ್ನ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು ನೀವು, ಅಲ್ಲೂ ಫಾಲೋ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ ಕೂಡ ಇರುವಂಥದ್ದು ನಂದು, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ರೀತಿಯ ಒಂದು ಲಿಂಕ್ಸ್ ಇರುತ್ತೆ. ಹಾಗೆ ಅಮೆಝಾನ್ ಅಫಿಲಿಯೇಟ್ ಅಕೌಂಟಿಂದ ಒಂದು ಲಿಂಕ್ ಇದೆ, ಅಲ್ಲೂ ಬೇಕಾದ್ರೆ ಟ್ರೈ ಮಾಡಿ ಅಂತ ಹೇಳ್ತಾ. ಸೊ ಲೆಟ್ಸ್ ಸ್ಟಾರ್ಟ್ ಆ ವಿಡಿಯೋ. ಸೊ ಈ ಮೆಸೇಜನ್ನ ನೋಡೋದಾದರೆ, ಈ ಮೆಸೇಜಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಒಂದು, ಈ ಮೆಸೇಜ್ ಬಂದುಬಿಟ್ಟು ಒಂದು ಮಾರ್ಕ್ ಜುಗರ್ಬರ್ಗ್ ಗೊತ್ತಲ್ವ, ಒಂದು ಫೇಸ್ಬುಕ್ನ CEO ಹಾಗೆ ಒಂದು ಇನ್ಸ್ಟಾಗ್ರಾಮ್ ಅವ್ರದ್ದೇ ಅವೆಲ್ಲ ಓನ್ ಆಗಿರುವಂಥದ್ದು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅವೆಲ್ಲ. ಸೊ ಅವರು ಈ ಒಂದು ಮೆಸೇಜ್ನ ಕಳಿಸಿರುವಂಥದ್ದು. ಈ ಮೆಸೇಜ್ನ ಪ್ರಕಾರ ಏನಿದೆ ಅಂದರೆ, ಈ ಗೌರ್ಮೆಂಟ್ ಅವರು ಒಂದು 2 ವಾರದ ಹಿಂದೆ ಒಂದು ರೂಲ್ಸ್ನ ಸೋಷಿಯಲ್ ಮೀಡಿಯಾಸ್ಗಳಿಗೆ ಕೊಟ್ಟಿದ್ದರು. ಅದೇನು ಅಂದರೆ, ಒಂದು ಈ ನಮ್ಮ ರೂಲ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದಾಗಲಿಲ್ಲ ಅಂದರೆ ಈ ನಮ್ಮ ಸೋಷಿಯಲ್ ಮೀಡಿಯಾಸ್ಗಳು ಎಲ್ಲ ಬ್ಯಾನ್ ಆಗುತ್ತೆ ಅಂತ. ಸೊ ನಮ್ಮ ಸೋಷಿಯಲ್ ಮೀಡಿಯಾಸ್ಗಳು ಇದ್ಯಾವುದೇ ರೂಲ್ಸ್ನೂ ಅಕ್ಸೆಪ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ನಾಳೆ ಬ್ಯಾನ್ ಆಗ್ತಾ ಇರುವಂಥದ್ದು. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಈ ಮೆಸೇಜ್ನ 15 ಜನ ಯಾರು ಆ್ಯಕ್ಟಿವ್ ಇರ್ತಾರೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಅಂತ ಬರುತ್ತೆ ಗೊತ್ತಾ, ಅಂದರೆ ಆನ್ಲೈನ್ ಅಂತ, ಆ್ಯಕ್ಟಿವ್ ಇರುವಂಥ ಒಂದು ಜನಗಳಿಗೆ ಈ ಒಂದು ಮೆಸೇಜ್ನ ನೀವು ಕಳಿಸ್ಬೇಕಾಗುತ್ತೆ. ಆನಂತರ ಈ ಮೆಸೇಜ್ ಏನಿರುತ್ತೆ, ನಿಮಗೆ ಒಂದು ಪ್ರೊಸೀಡ್ ಆದರೆ, ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಬೋದು ಅಂತ ಪ್ರೊಸೀಡ್ ಆದರೆ, ಈ ಮೆಸೇಜು ಆಟೋಮೆಟಿಕಲಿ ಅದು ಡಿಲೀಟ್ ಆಗುತ್ತೆ ಅಂತ ಒಂದು ಮೆಸೇಜು ಇಲ್ಲಿ ನಮಗೆ ಬಂದಿರುವಂಥದ್ದು. ಓಕೆನಾ, ಸೊ ಯೂಶಲಿ ಒಂದ್ಸಲ ನೀವು ಥಿಂಕ್ ಮಾಡಿ, ಒಂದು ಮಾಮೂಲಿ ಮೆಸೇಜು ಟೆಕ್ಸ್ಟೆಡ್ ಮೆಸೇಜಲ್ಲಿ ಒಂದು ಆಟೋಮೆಟಿಕ್ಕಾಗಿ ಯಾವುದೇ ರೀತಿಯ ಒಂದು ಕೆಲಸ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆನಾ, ಒಂದು ಲಿಂಕ್ ಇದ್ದರೆ ಲಿಂಕ್ನ ಕ್ಲಿಕ್ ಮಾಡಿದರೆ ಅದೊಂದು ಕೆಲಸ ಮಾಡ್ಬೋದು, ಬಟ್ ಒಂದು ಟೆಕ್ಸ್ಟೆಡ್ ಮೆಸೇಜ್ ಏನಿರುತ್ತೆ ಅದು ಯಾವತ್ತೂ ಒಂದು ಆಟೋಮೆಟಿಕ್ಕಾಗಿ ಒಂದು ಯಾವುದೇ ಒಂದು ಕೆಲಸನ ಮಾಡೋಲ್ಲ. ಓಕೆನಾ, ಹಾಗೆ ಮಾರ್ಕ್ ಜುಗರ್ಬರ್ಗ್ ಏನು ಕೆಲಸ ಇಲ್ವಾ ಈ ರೀತಿ ಒಂದು ಮೆಸೇಜ್ಗಳನ್ನ ಮಾಡ್ಕೊಂಡು ಕುತ್ಕೊಳಕ್ಕೆ, ಅವ್ರಿಗೂ ಒಂದು ಟ್ಯಾಲೆಂಟ್, ಒಂದು ಅವ್ರಿಗೂ ಒಂದು ಬುದ್ಧಿ ಅನ್ನೋದಿರುತ್ತೆ, ಏನೇನು ಮಾಡಬೇಕು ಈ ಮೆಸೇಜ್ ಮಾಡಿದರೆ ಅದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ ಅಂತ. ಸೊ ಅದನ್ನು ಒಂದ್ಸರಿ ಥಿಂಕ್ ಮಾಡಬೇಕಾಗುತ್ತೆ. ನೀವು ಈ ಫೇಕ್ ನ್ಯೂಸ್ ಅಪ್ಸೋರು ಇದ್ದೇ ಇರ್ತಾರೆ ಈ ರೀತಿ ಮಾಡೋಕ್ಕೆ. ಯೂಶಲಿ ನಾವು ವಾಟ್ಸಪ್ಪಲ್ಲಿ ಒಂದು ಪ್ರೈವಸಿ ಪಾಲಿಸಿ ಬಂದಾಗಲೂ ಇದೇ ರೀತಿ ಮೆಸೇಜ್ಗಳು ಬಂದಿದ್ದು, ಅದೇ ರೀತಿ ಈ ಇನ್ಸ್ಟಾಗ್ರಾಮಲ್ಲೂ ಕೂಡ ಬರ್ತಾ ಇರುವಂಥದ್ದು. ನಾನು ಫಸ್ಟ್ ಟೈಮ್ ಅಪ್ಪ ಈ ಥರ ಫೇಕ್ ನ್ಯೂಸ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರುವಂಥದ್ದು. ಜನ ಹೆಂಗೆ ಚಾನ್ಸ್ ತಾಂತಾರೆ ಅಂದರೆ ಒಂದು ಫೇಕ್ ನ್ಯೂಸ್ ಹಬ್ಸೋಕ್ಕೆ, ಇದೇ ರೀತಿ ಅನ್ಬೋದು. ಸೊ ಇನ್ನೊಂದು, ಈ ಬ್ಯಾನ್ ಆಗುತ್ತಾ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಯಾಕೆ ಈ ಬ್ಯಾನ್ ಮಾಡ್ತಿದ್ದಾರೆ ಅಂದರೆ, ಗೌರ್ಮೆಂಟ್ ಅವರು ಒಂದು 2 ವಾರದ ಹಿಂದೆ ಎಲ್ಲ ಸೋಷಿಯಲ್ ಮೀಡಿಯಾಸ್ಗಳಿಗೆ ಒಂದು ನೋಟಿಸ್ನ ಕೊಟ್ಟಿತ್ತು. ಓಕೆನಾ, ಏನು ಅಂದರೆ, ನಾವು ಒಂದು ರೂಲ್ಸ್ನ ಮಾಡ್ತಾ ಇದ್ದೀವಿ, ಆ ರೂಲ್ಸ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ರೂಲ್ಸ್ ಪ್ರಕಾರ ಏನು ಅಂದರೆ, ಒಂದು ಫೇಕ್ ನ್ಯೂಸ್ಗಳು ಏನು ಟ್ರೆಂಡಿಂಗಿಗೆ ಬರುತ್ತೆ, ಒಂದು ಅನ್ಯೂಶುವಲ್ ಕಂಟೆಂಟ್ ಏನು ಟ್ರೆಂಡಿಂಗೆ ಬರುತ್ತೆ, ಅದನ್ನೊಂದು ತಡೆಯ ಒಂದು ಕೆಲಸನ ಮಾಡಬೇಕಾಗಿತ್ತು ಅಂತ ಒಂದು ರೂಲ್ಸ್ ಮಾಡಬೇಕು ಅಂತ ಒಂದು ರೂಲ್ಸ್ನ ನಮ್ಮ ಗೌರ್ಮೆಂಟು ಎಲ್ಲ ಸೋಷಿಯಲ್ ಮೀಡಿಯಾಗೂ ಕೊಟ್ಟಿತ್ತು. ಸೊ ಅದನ್ನು ಯಾವುದಾದ್ರು ಸೋಷಿಯಲ್ ಮೀಡಿಯಾ ಅಕ್ಸೆಪ್ಟ್ ಮಾಡಿಲ್ಲ. ಓಕೆನಾ, ಸೊ ಅದಕ್ಕೆ ಏನು ಮಾಡ್ತು, ಇದನ್ನು ಬ್ಯಾನ್ ಮಾಡ್ತೀವಿ ಅಂತ ಒಂದು ನೋಟಿಸ್ನ ಕೊಟ್ಟಿತು ಎಲ್ಲ ಸೋಷಿಯಲ್ ಮೀಡಿಯಾಸ್ಗಳಿಗೂ. ಓಕೆನಾ, ಸೊ ಅದನ್ನೇ ಇಟ್ಕೊಂಡು ಈ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಬ್ಯಾನ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ಬಟ್ ನನ್ನ ಒಂದು ಅಭಿಪ್ರಾಯ ಏನು ಅಂದರೆ, ಇದೊಂದು ದೊಡ್ಡ ಸೋಷಿಯಲ್ ಮೀಡಿಯಾಸ್ಗಳು, ಏನೋ ಒಂದು 1,00,000 ಇಟ್ಕೊಂಡಿರೋ ಒಂದು ಸೋಷಿಯಲ್ ಮೀಡಿಯಾಸ್ಗಳಲ್ಲ, ಕೋಟ್ಯಾಂತರ ಜನಗಳಿದ್ದಾವೆ. ಓಕೆನಾ, ಎಷ್ಟೋ ಜನ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಬೆಳಗ್ಗೆ ಎದ್ದು ನಾವು ಸೋಷಿಯಲ್ ಮೀಡಿಯಾಸ್ನ ಯೂಸ್ ಮಾಡ್ತಿರ್ತೀವಿ.
ಸೊ ಈ ರೀತಿ ಒಂದೇ ಸಲ ಬ್ಯಾನ್ ಆಗೋದು ಕಷ್ಟ, ಯಾಕೆಂದರೆ ಎಲ್ಲರಿಗೂ ಒಂದು ಟೈಮ್ನ ಕೊಟ್ಟೇ ಕೊಡ್ತಾರೆ. ಪಬ್ಜಿನೂ ಕೂಡ ಹಂಗೆ ಬೇಗ ಫಸ್ಟ್ ಸಡನ್ನಾಗಿ ಅದು ಹೋಗಲಿಲ್ಲ, ಅದು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಹೋಗಿದ್ದು. ಟಿಕ್ಟಾಕು ಕೂಡ ಒಂದು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಹೋಗಿದ್ದು. ಓಕೆನಾ, ಅದೇ ರೀತಿ ಈ ಸೋಷಿಯಲ್ ಮೀಡಿಯಾಸು ಯಾವುದೇ ಕಾರಣಕ್ಕೂ ಒಂದು ಬ್ಯಾನ್ ಆಗೋದು ನನಗೆ ಡೌಟ್ ಇರುವಂಥದ್ದು. ನ್ಯೂಸ್ಗಳ ಪ್ರಕಾರ ಒಂದು ಫೇಸ್ಬುಕ್ಕು ಸ್ವಲ್ಪ ದಿನ ಟೈಮ್ ಕೇಳಿರುವಂಥದ್ದು, ಹಾಗೆ ಇನ್ಸ್ಟಾಗ್ರಾಮು ಕೂಡ ಟೈಮ್ ಕೇಳಿ ಇದನ್ನು ಸರಿ ಮಾಡ್ಕೊಳುತ್ತೆ. ಹಾಗೆ ಇದು ವಾಟ್ಸಪ್ಗೂ ಕೂಡ ಅನ್ವಯಿಸುತ್ತೆ, ಬಟ್ ವಾಟ್ಸಪ್ಪಲ್ಲಿ ಈ ರೀತಿ ಒಂದು ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ವಾಟ್ಸಪ್ ಅವರು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ಸ್ ಅಂತ ಇರುತ್ತೆ. ಅಂದರೆ ಒಂದು ನಾವೇನೇ ಒಂದು ಮೆಸೇಜ್ ಮಾಡ್ತಿದ್ದೀವಿ ಅಂದರೆ ನಾನು ಕಳಿಸೋನು ಅಥವಾ ರಿಸೀವ್ ಮಾಡೋನಿಗೆ ಇಬ್ಬರಿಗೆ ಗೊತ್ತಿರುತ್ತೆ, ಬಟ್ ಅದು ಫೇಸ್ಬುಕ್ ಅವ್ರಿಗೂ ಗೊತ್ತಿರಲ್ಲ, ಒಂದು ಹೊರ ಜಗತ್ತು ಯಾರಿಗೂ ಗೊತ್ತಿರಲ್ಲ, ಅದನ್ನು ಲೀಕ್ ಮಾಡಲ್ಲ ವಾಟ್ಸಪ್ ಅವರು. ಓಕೆನಾ, ಅದೇ ರೀತಿ ಗೌರ್ಮೆಂಟ್ ಅವ್ರಿಗೆ ಕೊಟ್ಟರೆ ಅದು ಸರಿ ಹೋಗಲ್ಲ ಅಂತ, ಇದು ವಾಟ್ಸಪ್ ಅವರು ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಒಂದು ಅಭಿಪ್ರಾಯ. ಓಕೆನಾ, ಯಾಕೆಂದರೆ ಪ್ರೈವಸಿ ಪಾಲಿಸಿಗಳು, ಪ್ರೈವಸಿನೇ ಇರಲ್ಲ ನಮ್ಮ ಜನಗಳಿಗೆ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋಕ್ಕೆ ಅಂತ. ಈ ಗೌರ್ಮೆಂಟ್ ಅವರು ರೂಲ್ಸ್ ತಂದು ಒಂದು ಪ್ರೈವಸಿನ ಕಿತ್ತಾಕಂತಾರೆ. ಈಗ ಫೇಸ್ಬುಕ್ ಅವರು ಇದೇನೋ ಗಬ್ಬೆ ಬರೆಸ್ಬಿಟ್ಟು ವಾಟ್ಸಪ್ ಪ್ರೈವಸಿ ಪಾಲಿಸಿಗಳನ್ನ ಅರ್ಧ ವಾಟ್ಸಪ್ ಒಂದು ಕಾಲು ಭಾಗ ಅವರು ವಾಟ್ಸಪ್ಪಿನ ಜನಗಳು ಹೋದರು ಬೇರೆ ಯಾವುದಾದ್ರು ಆ್ಯಪ್ಸ್ಗಳಿಗೆ, ಅದೇ ರೀತಿ ಈ ಥರ ಮಾಡ್ಕೊತಾರೆ. ಸೊ ನನ್ನ ಒಂದು ಅಭಿಪ್ರಾಯ, ಸೋಷಿಯಲ್ ಮೀಡಿಯಾಸ್ಗಳು ಬ್ಯಾನ್ ಆಗಲ್ಲ, ಚಿಂತೆ ಬೇಡ ಅದ್ರ ಕಡೆ. ಸೊ ಓಕೆನಾ, ಈ ರೀತಿ ಫೇಕ್ ಮೆಸೇಜ್ಗಳು ಯಾವುದೇ ಬಂದ್ರೂ ಅವ್ರಿಗೂ ಸ್ವಲ್ಪ ತಿಳಿಸ್ರಿ, ನಿಮ್ಮ ಯಾರು ಕಳಿಸಿರ್ತಾರೆ ಅವ್ರಿಗೂ, ಹಾಗೆ ನನ್ನ ವೀಡಿಯೋನ ಸ್ವಲ್ಪ ಸೆಂಡ್ ಮಾಡಿ ಅವ್ರಿಗೂ ಸ್ವಲ್ಪ ತಿಳ್ಕೊಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್ ಬಾಯ್.